मनसिगे नोवु माडद अदु नानु श्री संजीविनी अवरे नमगे हेण्णुमक्कळु अंद्रे गौरव जास्ति नावु यार मनसिगे नोवु माडोदिल्ल नावु बदुकिद दारिने बेरे इदे बिडि राधिका ना दूर इद्रू हत्र आगतने आ देवर आडो आटने हेलो हेलो नसर हेल्लेन राधिका नुनि नेपी पुटली मात होंगे उड़दे आ देवर एंत किलाड़ी नोड़ जीवन ननोदे अंदीजी नोड राधिका नानू नमक नंबर नानर हुम्बे गोतल यारो है कई औषधोपचार नड़द्रे नन के गुण आगते गोलो अदे हूँ बंद तपन क्षम कई औषधिया देवर कूड़ा आग नि क्षमस्ताने नान अदन्न ईग नम्बले बेकागिदे अदेन शक्ति इदेयो निन्न कैयल्लि औषधि कुडियो मनसु औषधि कोडो मनसल्लि आ शक्ति इरुत्ते और कायले बेग वासि आगलप्प अंत आ देवर हत्र बेड्कोळ्तिर्तीनि अथवा नम्म मनसल्लि ओंचूरु स्वार्थ इल्ल अंतंद्रे आ देवरु नम्म बेडिकेन ईडेरिस्तानंते निन्न कैगुणने आगिदेयेनो यारिगे गोत्तिल्ल औषधि कुड़ी वासी आगे आगते नमिके नोड़ नहीं स्वल्प स्वल्पने वासी आगे अनुभव आगे अदे कल ना आश्रम बंद नन के औषधि को शुरु पाप के तक शिक्षण आ कृष्ण ने अभवसलैन मन कण्डीर सड़ोद उसीरा आश्चर्य आगे नन के आ देवर सरिया शिक्षण को इष्टे उसी निगे गट्टी पिंड राधिका नानु अस्ट सुलभवागि उसिरु चेल्लल्ल नोडु ई मातिगे मातु बिडिद्रे मातुगळु अर्थ कळेदुकोळ्ळुत्ते नाळे नीनु आश्रमक्के बरबेकु नानु बरोदिल्ल मनेयल्लिद्दाग कण्णीर हाकोंडु बेड्कोळ्तिद्द राधिका नीना अंत नन्गे ईग अनुमान बर्ता इदे याक्रो अधिक इष्ट बदल नन बगे गे अल ना नान आश्रम नोड़क इष्टपड़ी मुख नोड़ो असह्य आगते नन मगुगे हुषार
ಒಬ್ಬ ತಾಯಿಯಾಗಿ ತನ್ನ ಮಗು ಚೆನ್ನಾಗಿದ್ರೂ ಹುಷಾರಿಲ್ಲ ಅಂತ ಹೇಳೋದು ತನ್ನ ತಾಯಿತನಕ್ಕೆ ಮಾಡ್ಕೊಳ್ಳುವಂತ ಅವಮಾನ ರಾಜಕ. ಆದ್ರೂ ಒಂದು ಮಾತು ಹೇಳ್ತೀನಿ ಕೇಳು. ಚಿಕ್ಕ ಪಾಪು ಅನ್ನೋದು ನೋಡದೆ ನಿನ್ನ ಮಗುನ ನಿಜವಾಗ್ಲೂ ಹುಷಾರ್ ತಪ್ಪಿಸೋ ಮಾಡೋದು ಹೇಗೆ ಅಂತ ನನಗೆ ಚೆನ್ನಾಗಿ ನನ್ನ ಮಾತನ್ನ ತೆಗೆದುಹಾಕಲ್ಲ ಅನ್ಕೋತೀನಿ. ನನ್ನ ಮಗುನ ಹೇಗೆ ಕಾಪಾಡ್ಕೋಬೇಕು ಅಂತ ನನಗೆ ಗೊತ್ತಿದೆ. ಸರಿ ಬಿಡು, ಆಲ್ ದಿ ಬೆಸ್ಟ್. ನಿನ್ನ ಮಗುಗೆ ಒಳ್ಳೇದಾಗ್ಲಿ ಅಂತ ನಾನು ಇಲ್ಲಿಂದನೇ ಆಶೀರ್ವಾದ ಮಾಡ್ತೀನಿ. ಶ್ಯಾಮಾ, ಬಾಬು ಇಲ್ಲೇ ಮಲಗಿಸಿದ್ನಲ್ಲ, ಎಲ್ಲೋಯ್ತು? ಶ್ಯಾಮಾ, 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 ಮಗು ಇಲ್ಲಿದೆ ರಾಧಿಕಾ. ಜಿಂಕೆ ಕಣ್ಣ ನೋಡಿದಾಗ ಆಗ್ತಿದೆ ನನಗೆ. ಯಾಕೆ ರಾಧಿಕ ಇಷ್ಟೊಂದು ಹೆದರ್ಕೊಂಡಿದ್ಯಾ? ಏನಾಯ್ತು? ಬೋ ಧಾರಾಳವಾಗಿ ತಗೋ ನಿನ್ ಮಗುನ. ಸದ್ಯಕ್ಕಿದ್ರ ಅವಶ್ಯಕತೆ ನನಗಿಲ್ಲ. ಈ ಮನೆಯಲ್ಲಿ ಯಾರಾದ್ರೂ ನಿನ್ನ ನೋಡಿದ್ರೆ ಸುಮ್ಮನೆ ಬಿಡ್ತಾರೆ ಅಂತ ಅನ್ಕೊಂಡಿದ್ಯಾ? ಎಲ್ಲದಕ್ಕೂ ತಯಾರಿ ಮಾಡ್ಕೊಂಡೇ ಬಂದಿರ್ತೀನಿ ರಾಧಿಕ. ಶಾಂತನು ಬುದ್ಧಿ ಇಲ್ಲದೆ ಇರೋನಲ್ಲ, ಬಂದ್ ನನ್ಗೆ ಔಷಧಿ ಕೊಡು. ನಾನ್ ಬರಲ್ಲ. ನೀನೇನ್ ಮಾಡ್ತೀಯೋ ನಾನು ನೋಡ್ತೀನಿ. ಜಾಸ್ತಿ ಮಾತ್ಬೇಡ. ನಿನ್ ಕೈಗೂಡ ಚೆನ್ನಾಗಿದೆ, ಅದಕ್ಕೆ ನಾನು ನಿನ್ನ ಹಿಂದೆ ಬಿದ್ದಿರೋದು. ಬಂದ್ ನನ್ಗೆ ಔಷಧಿ ಕೊಡು. ಆಗಲ್ಲ, ನೀನ್ ಹೀಗೆ ನರಳಿ ನರಳಿ ಸಾಯ್ಬೇಕು. ನಿನ್ನ ಆಸೆ ಯಾವತ್ತೂ ಈಡೇರಲ್ಲ ರಾಧಿಕ, ಯಾಕಂದ್ರೆ ಶಾಂತನು ಇಸ್ ಬ್ಯಾಕ್. ಕೈಕಾಲಿನ ಶಕ್ತಿ ಕ್ಷಣಕ್ಕಷ್ಟೇ ಕುಂದಿರಬಹುದು, ಆದರೆ ಯಾವತ್ತು ಹತ್ಕೊಂಡು ಉಳಿಯುತ್ತೋ ಗೊತ್ತಿಲ್ಲ. ಆ ಬೆಂಕಿಲಿ ನೀನು ಸುಟ್ಟು ಹೋಗಬಾರ್ದು ಅಂದರೆ ನೀನು ಆಶ್ರಮಕ್ಕೆ ಬರಲೇಬೇಕು. ಬಂದೇ ಬರ್ತೀಯ ರಾಧಿಕಾ? ನೀನು ಬಂದು ನನ್ನನ್ನು ರೆಡಿ ಮಾಡೋ ಮೆಡಿಸನ್ ನನ್ನ ಹತ್ರನೇ ಇದೆ. ಆ ಮೆಡಿಸನ್ ಹೆಸರು ವಿಷು. ಹೆಸರು ಹೇಳಿದ ಕೂಡಲೇ ನಿನ್ನ ಮನಸ್ಸಿನಲ್ಲಿ ಎಂಥ ಸಂಚಲನ ಮೂಡಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ವಿಷಯಗೋಸ್ಕರನಾದರೂ ನೀನು ಆಶ್ರಮಕ್ಕೆ ಬಂದು ನನಗೆ ಔಷಧಿ ಕೊಡಲೇಬೇಕು. ನೀನು ನನ್ನ ಬಲ. ನನ್ನ ನಂಬದೇ ಬೇರೆ ದಾರಿ ಇಲ್ಲ ನಿನಗೆ. ನಿನ್ನ ವಿಷಯ ನನ್ನ ಹತ್ರನೇ ಇದೆ. ಸತ್ಯ ಸತ್ಯನೇ ಹೇಳ್ತಾ ಇದ್ದೀನಿ. ಸತ್ಯವಾನ್ ಸಾವಿತ್ರಿ ಕತೆ ಕೇಳಿದ್ದೆ, ಆದರೆ ಅದಾದ್ಮೇಲೆ ಕಣ್ಣರೆ ನೋಡ್ತಾ ಇರೋದು ನಿನ್ನ ಕಹಾನಿನೇ ರಾಧಿಕಾ. ನಿನಗೆ ಗೊತ್ತೇ ಆಗದಿರೋ ಹಾಗೆ ಹೇಗೆ ಗೊತ್ಕೊಂಡು ಬಂದಿದ್ದೀನಿ? ನಿನ್ನ ನಂಬಿಕೆನೇ ನಿಜ ಆಯ್ತು ನೋಡು. ವಿಷು ಸತ್ತಿಲ್ಲ ಸತ್ತಿಲ್ಲ ಅಂತ ನಂಬ್ತಾನೆ ಬಂದೆ. ನಿನ್ನ ನೋಡಿದ್ರೆ ನನಗೆ ಅಯ್ಯೋ ಅನ್ನಿಸ್ತಾ ಇದೆ. ನಿನ್ನ ನಂಬಿಕೆಗೆ ಆಟ್ಸ್ ಹೇಳು.
ನಾನು ವಿಷುನ ತೋರಿಸ್ತೀನಿ ನನಗೆ ಔಷಧಿ ಕೊಡ್ತೀಯಾ ಆದ್ರೆ ನನಗೆ ಬೇರೆ ದಾರಿ ಇಲ್ಲ ನಿನ್ನ ಹೆಂಡತಿ ಕೈಯಿಂದನೇ ನನ್ನ ಕಾಯಿಲೆ ವಾಸಿಯಾಗೋದು ಅಂತ ಯಾರೋ ನನಗೆ ಹೇಳಿ ಆಸೆ ಹುಟ್ಟಿ ಏನ್ ಹಾಗ ನೋಡ್ತಾ ಇದ್ದೀಯಾ ನಾನು ನಿಜನೇ ಹೇಳ್ತಾ ಇರೋದು ವಿಶ್ವನ ನಂದಿ ಬೆಟ್ಟದಿಂದ ಹೇಗೆ ಕೆಳತಳದೆ ಅಂದ್ರೆ ಸೀದ ಮೇಲಕ್ಕೆ ಹೋದ ಅನ್ಕೊಂಡೆ ನಿಮ್ಮ ಇಬ್ರ ಮಿರನ ಆಗಬೇಕು ಅಂತ ಇತ್ತೋ ಏನೋ ಬದುಕೊಂಡ್ಬಿಟ್ಟ ಶಾಂತನು ನನ್ನ ವಿಶ್ವ ಹೆಸರು ಹೇಳಿ ನನ್ನನ್ನ ಆಶ್ರಮ ಕರೆಸಿಕೊಳ್ಳೋ ಪ್ರಯತ್ನ ಏನಾದರೂ ನೀನು ಮಾಡ್ತಿದ್ರೆ ಅದಿನಿಂದ ಆಗಲ್ಲ ವಿಶ್ವ ಎಲ್ಲೋ ಒಂದ ಕಡೆ ಬದುಕಿದ್ದಾರೆ ಒಂದಲ್ಲ ಒಂದಿನ ಅವರು ಬಂದು ನಿನಗೊಂದ ಗತಿ ಕಾಣಿಸ್ತಾರೆ ಎಷ್ಟು ಹಟಮಾರಿ ಹೆಂಡತಿ ಅಂತೀನಿ ನಿನಗೆ ಅದು ನನ್ನ ಕನಸು ಅದು ಈಡೇರೆ ಈಡೇರುತ್ತೆ ಈಡೇರುತ್ತೆ ನಾನು ಎಷ್ಟೇ ಭಯ ಬೀಳ್ಸಿದ್ರು ನನ್ನ ಮಾತಿಗೆ ಒಪ್ಪತನೇ ಇಲ್ಲ ಅವಳು ಕನಸು ತುಂಬಾ ಕಾಸ್ಟ್ಲಿ ಆಯ್ತು ರಾಧಿಕಾ ಒಂದು ವಿಷಯ ನೇರವಾಗಿ ಹೇಳ್ತೀನಿ ಕೇಳಿಸ್ಕೋ ನಿನ್ನ ಪ್ರಾಣ ಅನ್ನಿಸ್ಕೊಂಡಿರೋ ನಿನ್ನ ಗಂಡ ವಿಶು ಈಗ ನನ್ನ ಹತ್ರ ಇದ್ದಾನೆ ರಾಧಿಕಾ ಒಪ್ಪಲಿಲ್ಲ ಅಂದ್ರೆ ನಾನಂತೂ ಖಂಡಿತ ನಿನ್ನ ಜೀವಂತ ಬಿಡೋದಿಲ್ಲ ನೀನೊಬ್ಬ ರಾಕ್ಷಸ ನಾನು ನಿನ್ನ ನಂಬಲ್ಲ ನಂಬಿಕೆ ಹುಟ್ಟುವಂತ ಮನುಷ್ಯ ನಾನಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ರಾಧಿಕಾ ಆದ್ರೆ ಕೆಲವೊಂದು ವಿಚಾರಗಳನ್ನು ಮಾತನಾಡುವಾಗ ನಾನು ಪ್ರಾಮಾಣಿಕನಾಗಿರ್ತೀನಿ ನಿನ್ನ ಪ್ರಾಮಾಣಿಕತೆ ಏನು ಅಂತ ನನಗೆ ಗೊತ್ತಿದೆ ನೋಡು ಈಗ ನೀನಾಗಿ ನೀನೇ ಇಲ್ಲಿಂದ ಹೊರಗೆ ಹೋಗಲಿಲ್ಲ ಅಂದ್ರೆ ಕೂಕೊಂಡು ಮನೆಯವನ್ನೆಲ್ಲ ಕರಿಬೇಕಾಗುತ್ತೆ ಆಗ ಬರಿ ಈ ಮನೆಯಿಂದ ಅಲ್ಲ ಆಶ್ರಮದಿಂದನೂ ನಿನ್ನ ಹೊರಗೆ ಹಾಕ್ತಾರೆ ಈಗಾಗ್ಲೇ ಅರ್ಧ ಶವವಾಗಿದೀಯ ಈ ಅರ್ಧ ಶವಕ್ಕೆ ಬೆಂಕಿ ಹಚ್ಚೋಕೆ ನನಗೆ ಹೆಚ್ಚು ಟೈಮ್ ಬೇಕಾಗಿಲ್ಲ ಅಷ್ಟೊಂದು ಶ್ರಮ ತಗೋಬೇಡ ನೀನು ಆಶ್ರಮಕ್ಕೆ ಬಂದೇ ಬರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು ಯಾಕಂದ್ರೆ ನನ್ನ ಹತ್ರ ಇರೋದು ನಿನ್ನ ಗಂಡ ವಿಶ್ವ ಅನ್ನೋದು ನೆನಪಿರಲಿ ನಿನ್ನ ರಾಧಿಕಾ ನಿನ್ನ ನೋಡೋದಕ್ಕೆ ಬರ್ತಾಳೆ ಕರೆಸ್ತೀನಿ ಅವಳನ್ನ ಇವತ್ತೇ ಇವತ್ತೇ ನಿನ್ನ ರಾಧಿಕಾ ಬೇಕು ನಿನ್ನ ತೋರಿಸಿ ನನ್ನ ಕೆಲಸ ನಾನು ಮಾಡ್ಕೊತೀನಿ ಇನ್ನೂ ಒಂದ್ಸಲ ಹೇಳ್ತೀನಿ ಕೇಳಿಸ್ಕೊಂಡ್ಬಿಡು ನನ್ನ ಹತ್ರ ಇರೋದು ನಿನ್ನ ಗಂಡ ವಿಶು ಈ ಶಾಂತನು ಅನ್ನೋ ಶನಿ ಕಣ್ಣು ನಿನ್ನ ಮೇಲೆ ಬಿದ್ದಾಯ್ತು ಯಾರ ಆರೈಕೆ ಯಾವ ಆರೈಕೆನೋ ನಿನ್ನನ್ನೇನು ಮಾಡೋಕ್ಕಾಗಲ್ಲ ಶಾಂತನು ಸುಳ್ಳು ಹೇಳ್ತಿದಾನೆ ಅಂದ್ರು ನಿನ್ನ ಕಣ್ಣಲ್ಲಿ ನೀರು ಯಾಕೆ ರಾಧಿಕ ನಿನ್ನ ಹೃದಯದ ಕಣ್ಣನ್ನು ತೆರೆದು ನೋಡು ನಾನು ನಿಜ ಹೇಳ್ತಾ ಏನಂತ ಗೊತ್ತಾಗುತ್ತೆ ಕಾಯ್ತಾ ಇದ್ದೆ ಮಗು ಮುಖ ನೋಡೋದಕ್ಕೆ ತುಂಬ ಮುದ್ದಾಗಿದೆ ಮಗು ರೂಪ ಹೀಗೆ ಇರಬೇಕು ಅಂದ್ರೆ ನೀನ್ ಬಂದು ನನಗೆ ಟ್ರೀಟ್ಮೆಂಟ್ ಮಾಡು ಇಲ್ಲಾಂದ್ರೆ ಮಗು ರೂಪ ಕಳ್ಕೊಳ್ಳುತ್ತೆ ಪ್ರಾಣನೂ ಕಳ್ಕೊಬಹುದು ಮಗು ರೂಪ ಕಳ್ಕೊಳ್ಳುತ್ತೆ ಪ್ರಾಣನೂ ಕಳ್ಕೊಳ್ಳುತ್ತೆ ಹಲೋ ನಮಸ್ಕಾರ ಮೇಡಮ್ ಇನ್ಸ್ಪೆಕ್ಟರ್ ಅಜಯ್ ಶ್ರೀವಾಸ್ತವ್ ಮಾತಾಡ್ತಾ ಇದ್ದೀನಿ ಅಜಯ್ ಹೇಗಿದ್ದೀರಾ ಇಷ್ಟು ದಿನ ಎಲ್ಲಿ ಹೊರಟೋಗಿದ್ರಿ ನೀವು ಏನ್ ಮಾಡೋದು ಮೇಡಮ್ ರಾಜಕೀಯದವರು ನಮ್ಮಂಥವ್ರನ್ನ ಫುಟ್ಬಾಲ್ ಆಡದಂಗೆ ಆಡ್ತಿರ್ತಾರೆ ಅವರು ತೋರಿಸಿದ ಜಾಗದಲ್ಲಿ ಹೋಗಿ ಬೀಳ್ಬೇಕು ನಾವು ಏನ್ ಮಾಡೋಕ್ಕಾಗತ್ತೆ ಸರ್ಕಾರಿ ಕೆಲಸ ಅಂದ್ರೆ ಹೀಗೇನೆ ಆದ್ರೆ ನನ್ನ ಅದೃಷ್ಟ ತುಂಬಾ ಚೆನ್ನಾಗಿದೆ ಮತ್ತೆ ನಾನು ಹಳೆಯ ಜಾಗಕ್ಕೆ ಬಂದಿದ್ದೀನಿ ಆ ಮೇಡಂ ತಾವು ಹೇಗಿದ್ದೀರಾ ಮೇಡಂ ನಾನು ಚೆನ್ನಾಗಿದ್ದೀನಿ ಅಜಯ್
ಶಾಂತನು ಹೇಗಿದ್ದಾರೆ ಮೇಡಂ? ಯಾಕ್ ಮೇಡಂ ಸುಮ್ಮನೆ ಆದ್ರಿ? ಶಾಂತನು ಎಲ್ಲಿ? ನಾನು ಅವರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ತುಂಬಾ ಪ್ರಯತ್ನ ಮಾಡಿದೆ, ಆದರೆ ಏನು ಪ್ರಯೋಜನ ಆಗಲಿಲ್ಲ. ನನ್ನ ಕಷ್ಟ ಕಾಲದಲ್ಲಿ ಅವರು ನನ್ನ ಬೆನ್ನೆಲುಬಾಗಿ ನಿಂತಿದ್ರು ಮೇಡಂ. ಶಾಂತನು ನೆನ್ನೆ ಕೂಡ ನೀನು ಔಷಧಿ ತಗೊಂಡಿಲ್ಲ, ತಗೋ ಕುಡಿ ಇದನ್ನ. ಶಾಂತನು ಎಲ್ಲಿದ್ದಾನೆ ಅಂತ ನನಗೆ ಕೂಡ ಗೊತ್ತಿಲ್ಲ ಅಜಯ್. ನಾನು ಕೂಡ ಅವನಿಗೆ ಫೋನ್ ಮಾಡೋ ಟ್ರೈ ಮಾಡ್ತಾನೆ ಇದೀನಿ, ಆದರೆ ಸಿಗ್ತಾ ಇಲ್ಲ. ನಾನು ಹೇಳಿಲ್ವಾ ರಾಧಿಕಾ ಬರ್ತಾಳೆ ನನಗೆ ಔಷಧಿ ಮಾಡಿ ಕೊಡ್ತಾಳೆ ಅಂತ? ನೀವು ಯಾರು ನನ್ನ ಮಾತು ಕೇಳಿಲ್ಲ. ಕೊಡಿ ಕೊಡಿ ಕೊಡಿ. ರಾಧಿಕಾ ಬಂದಿಲ್ಲ, ನಾನೇ ಬೇರೆಯವರ ಹತ್ರ ಹೇಳಿ ಇದನ್ನ ಮಾಡಿಸಿರೋದು. ಇತ್ತೀಚೆಗೆ ನಮ್ಮ ಜೀವನದಲ್ಲಿ ಏನೆಲ್ಲ ನಡೆದೋಯ್ತು ನೆನೆಸ್ಕೊಂಡ್ರೆ ಹೊಟ್ಟೆ ಉರಿಯತ್ತೆ. ನಾನು ಎಲ್ಲನೂ ತಿಳ್ಕೊಂಡೆ ನಾನು ನಿಮಗೆ ಫೋನ್ ಮಾಡ್ತಿರೋದು ಮೇಡಮ್. ಗ್ರಹಗತಿಗಳು ಸರಿಯಿಲ್ಲ ಅನ್ಸುತ್ತೆ, ಮುಂದೆ ಎಲ್ಲ ಸರಿ ಹೋಗುತ್ತೆ. ಮೇಡಮ್ ಶಾಂತನು ಅವರು ಎಲ್ಲಿ ಮೇಡಮ್? ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ ಅಜಯ್. ಮೇಡಮ್ ದಯವಿಟ್ಟು ನನ್ನ ಬಗ್ಗೆ ಅನುಮಾನ ಪಡಬೇಡಿ, ನಿಜ ಹೇಳಿ ಮೇಡಮ್. ಮೇಡಮ್ ನಾನು ನಿಮ್ಮ ಮನೆ ಉಪ್ಪು ತಿಂದಿದ್ದೀನಿ, ನಿಮಗೆ ದ್ರೋಹ ಮಾಡುವಂತಹ ಕೆಲಸ ನಾನು ಯಾವತ್ತೂ ಮಾಡೋದಿಲ್ಲ. ಯಾರು ಮಾಡಿದ್ರು ಏನಂತೆ ಶಾಂತನು? ಇಲ್ಲಿ ಎಲ್ಲರೂ ಕೈಗುಣನೂ ಅಷ್ಟೇ ಚೆನ್ನಾಗಿದೆ. ಬಂದ ರೋಗಿಗಳು ಗುಣ ಆಗದೆ ಯಾರು ಹಾಗೆ ವಾಪಸ್ ಹೋಗಿಲ್ಲ. ರಾಧಿಕ ಬರದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಮೇಡಮ್ ಇನ್ನೊಂದು ವಿಷಯ ಹೇಳ್ತೀನಿ, ಇನ್ನು ಮುಂದೆ ಯಾವತ್ತೂ ನಮ್ಮಿಂದ ನಿಮಗೆ ಸಹಾಯ ಆಗುತ್ತೆ ಹೊರತು ಯಾವ ಕಾರಣಕ್ಕೂ ದ್ರೋಹ ಆಗಲ್ಲ ಮೇಡಮ್. ನಾನು ಈಗಷ್ಟೇ ಫೋನ್ ಮಾಡಿದ್ದೆ ಶಾಂತನು. ಏನಂದ್ಲು? ಇನ್ನೇನಂತಾಳೆ, ಬರಲ್ಲ ಅಂದ್ಲು. ಬರಲ್ಲ ಅಂತ ಒಂದ್ಸತಿ ಹೇಳಿದ್ಮೇಲೆ ಬಲವಂತ ಮಾಡೋದ್ರಲ್ಲಿ ಏನಿದೆ ಹೇಳು? ನೀನು ಔಷಧಿ ತಗೋ ಇವಾಗ, ಭಾಗ್ಯ ಕೊಡು ಔಷಧಿನ ಅವನಿಗೆ. ಹಾಗೆ ಇದನ್ನ ವಾಪಸ್ ತಗೊಂಡೋಗಿ ಇಲ್ಲಿಂದ. ಇದು ನನಗೆ ಬೇಡ. ನಿಜ ಹೇಳ್ತಿದ್ದೀನಿ ಅಜಯ್, ನಾನು ಶಾಂತನನ್ನ ಹುಡುಕ್ತಾನೆ ಇದ್ದೀನಿ. ಮೇಡಮ್ ಶಾಂತನು ಅವ್ರಿಗೆ ಈಗ ತುಂಬಾ ಅಪಾಯ ಇದೆ ಮೇಡಮ್. ಹಠ ಒಳ್ಳೇದಲ್ಲ ಶಾಂತನು. ನೋಡು ನಿನ್ ಹಠಮಾರಿತನನ ಈ ಆಶ್ರಮದಿಂದ ಹೊರಗಿಟ್ಕೋ, ಇಲ್ಲಿ ಅದೆಲ್ಲ ನಡೆಯಲ್ಲ. ಹೌದು ರಾಧಿಕನೇ ನಿನಗೆ ಔಷಧಿ ಮಾಡ್ಕೊಡ್ಬೇಕಂತ ಏನಕ್ಕೆ ಹಠ ಮಾಡ್ತಿದ್ಯಾ? ಏನ್ ವಿಷಯ ಶಾಂತನು? ಏನ್ ಸಂಬಂಧ ನಿನಗೂ ಅವಳಿಗೂ? ಏನಾದ್ರೂ ಮುಚ್ಚಿಡ್ತಿದ್ಯಾ? ರಾಧಿಕಾ ಕೈಯಿಂದಾನೆ ವಾಸಿ ಆಗೋದು ಅನ್ನೋ ನಂಬಿಕೆಲಿದ್ದೀನಿ ಅಷ್ಟೇ, ಅದ್ ಬಿಟ್ರೆ ಬೇರೇನು ಇಲ್ಲ. ಆದ್ರೆ ಅವನ ರಕ್ಷಣೆ ಮಾಡೋ ಹೊಣೆ ನಂದು ಮೇಡಮ್. ಯಾರು ಏನು ಅನ್ನೋದು ಗೊತ್ತಿಲ್ಲದೆ ಅವ್ರನ್ನ ತುಂಬಾ ಕೆಟ್ಟ ನಡ್ಸ್ಕೊಂಡಿದ್ದಾರೆ ಮೇಡಮ್. ಬುದ್ಧಿ ಇಲ್ಲದೆ ಇರೋ ಜನ ಅವ್ರು ಚೆನ್ನಾಗಿ ಅನುಭವಿಸ್ತಾರೆ ಬಿಡಿ. ಅದಕ್ಕೆ ಹೇಳೋದು ಒಬ್ಬ ಮನುಷ್ಯನ ಬಗ್ಗೆ ಗ್ರಾಮರ್ ಗೊತ್ತಿರಬೇಕು ಅಂತ. ಗೊತ್ತಿಲ್ಲ ಅಂದ್ರೆ ಹೀಗೆ ಮೇಡಮ್ ಆಗೋದು. ರಾಧಿಕಾ ಬರಬೇಕು. ಬರಬೇಕು ಅಂದ ತಕ್ಷಣ ಬಂದ್ಬಿಡಕ್ಕೆ ಅವಳೇ ನಿನ್ ಮನೆ ಆಳಲ್ಲ. ನೋಡು ಹಠ ಮಾಡ್ಬೇಡ, ಸುಮ್ಮನೆ ಕೊಟ್ಟಿರೋ ಔಷಧಿನ ಕುಡಿ, ಇಲ್ಲ ಅಂದ್ರೆ ಗುರುಜಿ ಹತ್ರ ಮಾತಾಡಿ ನಿನ್ನ ಇಲ್ಲಿಂದ ಹೊರಗೆ ಹಾಕ್ಬೇಕಾಗತ್ತೆ. ಭಾಗ್ಯ ಅದನ್ನಲ್ಲಿಡು, ಕುಡಿಯೋ ಹಾಗಿದ್ರೆ ಕುಡಿಲಿ, ಇಲ್ಲ ಅಂದ್ರೆ ಬೇಡ. ಯಾವ ವಿಚಾರದ ಬಗ್ಗೆ ಮಾತಾಡ್ತಿದ್ದೀರಾ ಮೇಡಮ್? ಕೆಲವು ಸಲ ಫೋನ್ಗಳಿಗೂ ಕಿವಿಗಳು ಬಂದ್ಬಿಟ್ಟಿರುತ್ತೆ. ನಂಬಿಕೆ ಮುಖ್ಯ ಶಾಂತನು, ಮೂಢನಂಬಿಕೆ ಯಾವತ್ತೂ ಮುಖ್ಯ ಅಲ್ಲ. ಆ ಔಷಧಿನ ಕುಡಿದ್ರೆ ಬೇಗ ಗುಣ ಆಕ್ಕೆ ಅಂತ ನಂಬಿಕೆಯಲ್ಲಿ ತಗೋ ನೀನು. ರಾಧಿಕಾ ಕೊಟ್ರೆ ಮಾತ್ರ ಬೇಗ ಗುಣ ಆಕ್ಕೆ ಅಂತ ಮೂಢನಂಬಿಕೆಯಲ್ಲಿ ಇರಬೇಡ, ನಿನಗೆ ಒಳ್ಳೇದಲ್ಲ. ನಾನು ಮನೆಗೆ ಬಂದು ಮಾತಾಡ್ತೀನಿ ಬಿಡಿ ಮೇಡಮ್. ಸರಿ ಅಜಯ್, ಮನೆಗೆ ಬನ್ನಿ, ನನಗೂ ಮಾತಾಡೋಕ್ಕಿದೆ ನಿಮ್ಮ ಹತ್ರ. ಸರಿ ಮೇಡಮ್.
इष्टेलू हीगे हठ माड़े गुरुजी हत्र तीर्मान बर ना भाग्य नडी स्वाभिमान प्रश्न मुझे स्वाभिमान मारे मारे।